ಮುಖ್ಯಮಂತ್ರಿ ಕುಮಾರಸ್ವಾಮಿಗೆ ಒಂದೇ ಟೆನ್ಷನ್, ರಾಜ್ಯದಲ್ಲಿ ಬರ ಇರಲಿ ಬಿಡಲಿ, ಕುಡಿಯೋ ನೀರು ಸಿಗಲಿ ಬಿಡಲಿ, ಅದ್ಯಾವುದಕ್ಕೂ ತಲೆ ಬಿಸಿ ಮಾಡ್ಕೊಳ್ಳದೆ ತಮ್ಮ ಮಗ ಗೆಲ್ತಾನಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ರಾಜಗುರು ದ್ವಾರಕಾನಾಥ ಮನೆಗೆ ದೌಡಾಯಿಸಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಈ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ಹೋದರೆ ಪೊಲೀಸರು ಮಾಧ್ಯಮದವರ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ. ಚಿತ್ರೀಕರಣವನ್ನು ಮಾಡೋದಕ್ಕೆ ಬಿಟ್ಟಿಲ್ಲ, ಮನೆ ಹತ್ರಕ್ಕೂ ಬಿಡ್ತಿಲ್ಲ. ಪೊಲೀಸರು ಎಲ್ಲರನ್ನೂ ಕೂಡ ಓಡಿಸ್ತಾ ಇದ್ದಾರಂತೆ ಅಲ್ಲಿಂದ. ಚಿತ್ರೀಕರಣ ಸಂದರ್ಭದಲ್ಲಿ ಅಂದರೆ ಕುಮಾರಸ್ವಾಮಿ ಅವರು ರಾಜಗುರುಗಳನ್ನು ಭೇಟಿಯಾದ ದೃಶ್ಯಗಳ ಚಿತ್ರೀಕರಣ ಮಾಡೋದಕ್ಕೆ ಹೋದ ಮಾಧ್ಯಮದವರನ್ನು ಪೊಲೀಸರು ಚಿತ್ರೀಕರಣ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಚಿತ್ರೀಕರಣ ಮಾಡದಂತೆ ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನು ಹೇರಿದ್ದಾರೆ ಪೊಲೀಸರು. ಅದಕ್ಕೆ ಸೂಚನೆ ಮುಖ್ಯಮಂತ್ರಿಗಳಿಂದಲೇ ಸಿಕ್ಕಿರುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ರಾಜಗುರು ದ್ವಾರಕಾನಾಥ ಮನೆಗೆ ಈಗ ಸದ್ಯಕ್ಕೆ ಸಿಎಂ ದೌಡಾಯಿಸಿದ್ದಾರೆ. ಒಂದು ನಿಮಿಷ ಇಲ್ಲ ಮೇಡಮ್, ಅಲೋ ಇಲ್ಲ ಹೇಳಿದ್ರು ಬಿಡಿ ಈಗಿಲ್ಲ. ಈಗ ದಯವಿಟ್ಟು ಆ ಕಡೆ ಇದ್ಬಿಡಿ. ನೀವು ಸಿಎಂ ಹೇಳ್ಯಾರ ಸರ್ ಈ ತರ ಬ್ಯಾರಿಕೇಡಿಂದ ಸರ್ ಪ್ಲೀಸ್ ಬನ್ನಿ. ಅಲ್ಲ ಸರ್, ಸಿಎಂ ಹೇಳ್ಯಾರ ಓಲೆ ನೀವು ಹೇಳ್ಕೊಳ್ಳಿ, ನೀವು ಪರವಾಗಿಲ್ಲ, ನಮ್ಮೆಲ್ಲೇ ಹೇಳ್ಕೊಳ್ಳಿ, ಬ್ಯಾರಿಕೇಡಿಂದ ಆ ಕಡೆ ಇರಿ. ಇಲ್ಲ ಬಂದ್ಬಿಡ್ತೀವಿ, ಬನ್ನಿ ಸರ್, ಇಲ್ಲಿಗೆ ಇಲ್ಲಿಗೆ ಬನ್ನಿ, ಇಲ್ಲಿಗೆ ಅಲ್ಲ ಇಲ್ಲಿಗೆ ಬನ್ನಿ, ಹಿಂದೆ ಇಲ್ಲಿಗೆ ಬನ್ನಿ. ಹಂಗಾರೆ ಮತ್ತೆ ಅಲ್ಲಿ ನಿಂತ್ಕೊಳ್ಳೋಕೆ ಕಾಲ್ ಬಿಡಲ್ಲ ಅಂತ ಹೇಳ, ಅಲ್ಲ ಅಲ್ಲಿ ಜನ ಇದೆಯಾ, ಅಲ್ಲಿ ನಿಂತ್ಕೊಂಡ್ರೆ ಏನು ಪ್ರಾಬ್ಲಮ್, ಮತ್ತೆ ಇಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಸರ್. ಇಲ್ಲ ಬನ್ನಿ ಸರ್, ಇಲ್ಲಿ ನಿಂತ್ಕೊಳ್ಳಿ ಸರ್. ನಾನು ಜಾಸ್ತಿ ಮಾತಾಡ್ತೀನಿ, ನಾನೇನು ಜಾಸ್ತಿ ಮಾತಾಡ್ತಿಲ್ಲ, ಜಾಸ್ತಿ ಏನು ಮಾತಾಡ್ತಿಲ್ಲ, ಕರೆಕ್ಟ್ ಆಗಿ ಮಾತಾಡ್ತಾ ಇದೀವಿ. ಏನೇ ಅವಳ ಕಳ್ಳರ ತರ ಇದು ಮಾಡ್ದಂಗೆ ಮಾಡ್ತಿದ್ದಾರೆ ಮತ್ತೆ. ಅಲ್ಲ ಸರ್, ನೀವು ಅರ್ಥ ಮಾಡ್ಕೋಬೇಕಲ್ವ ಸರ್, ಏನೋ ಅವ್ರ ಹತ್ರ ಹೋಗಿದೀವ, ಅವ್ರ ಹತ್ರ ಹೋಗಿದೀವ, ನಾವು ಅಲ್ಲ ಹತ್ರ ಹೋಗಿದೀವ, ಸಿಎಂ ಹತ್ರ ನಾವು ಏನೋ ಹೋಗಿದೀವ. ಹ್ಞೂ ಸರ್, ಈಗ ನಾವು ಸಿಎಂ ಹತ್ರ ಏನೋ ಹೋಗಿದೀವ, ಈಗ ನಿಮ್ದಾಗ ತೆಗಿಬಿಡ್ತೀವಿ, ಸಿಎಂ ಹತ್ರ ಹೋಗಿದೀವ, ರೋಡ್ ಅಲ್ಲಿ ತಾನೇ ಇರೋದು ನಾವು. ಇಲ್ಲ ಮೇಡಮ್, ಅಲೋ ಇಲ್ಲ ಹೇಳಿದ್ರು ಬಿಡಿ ಈಗಿಲ್ಲ. ಈಗ ದಯವಿಟ್ಟು ಆ ಕಡೆ ಇದ್ಬಿಡಿ. ನೀವು ಸಿಎಂ ಹೇಳ್ಯಾರ ಸರ್ ಈ ತರ ಓಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ್ ಪವಿತ್ರ ಅವರಿಂದ. ಪವಿತ್ರ, ಕುಮಾರಸ್ವಾಮಿ ಅವರು ದೇವಸ್ಥಾನಕ್ಕೆ ಹೋಗೋದು, ಹೋಮ ಹವನ ಮಾಡಿಸೋದು, ಜ್ಯೋತಿಷಿಗಳನ್ನ ಭೇಟಿ ಆಗೋದು ಹೊಸದೇನೂ ಅಲ್ಲ, ಬಟ್ ಇವತ್ತ್ಯಾಕೆ ಪೊಲೀಸರು ಇಷ್ಟೊಂದು ನಿರ್ಬಂಧ ಮಾಡ್ತಾ ಇದ್ದಾರೆ ಅಂತ. ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಅವರು ರಾಜಗುರುಗಳನ್ನು ಭೇಟಿ ಮಾಡೋದಕ್ಕೆ ದೌಡಾಯಿಸಿದಾರಂತೆ. ಆಗಲಿ, ಅವ್ರ ಮಗ ಗೆಲ್ತಾರೋ ಇಲ್ವೋ ಅಷ್ಟೇ ತಾನೇ ಅವ್ರಿಗೆ ಬೇಕಾಗಿರೋದು, ಕೇಳಲಿ. ಬಟ್ ರೋಡಲ್ಲಿ ನಿಂತಿರೋ ಮಾಧ್ಯಮದವ್ರನ್ನ ಚಿತ್ರೀಕರಣ ಮಾಡಬೇಡಿ, ಹಾಗೆ ಹೀಗೆ ಅಂತ ಪೊಲೀಸರು ಮತ್ತೊಮ್ಮೆ ಮಗದೊಮ್ಮೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ. ಈಗ ಅವ್ರ ಮನೆ ಒಳಗಡೆ ಹೋಗಿ ಕ್ಯಾಮ್ರಾ ಹಿಡಿದ್ರೆ ಅದು ತಪ್ಪು ಅಂತ ಅನ್ಬೋದು, ಹೊರಗಡೆ ನಿಂತ್ಕೊಂಡು ಚಿತ್ರೀಕರಣ ಮಾಡ್ತೀವಿ ಅಂತಂದರೂ ಕೂಡ ಪೊಲೀಸರು ಇಲ್ಲ ನಮ್ಮ ಮೇಲೆ ಹಾಕಿ, ನಮ್ಮ ಮೇಲೆ ಬರೀರಿ, ಪರವಾಗಿಲ್ಲ, ಚಿತ್ರೀಕರಣ ಮಾಡೋಕ್ಕೆ ಬಿಡಲ್ಲ ಅಂತಂದರೆ ಅಲ್ಲಿಗೆ ಸ್ಟ್ರಿಕ್ಟಾಗಿ ರಾಜಗುರುಗಳ ದರ್ಶನಕ್ಕೆ ಬಂದಂತಹ ಕುಮಾರಸ್ವಾಮಿ ಅವರೇ ಇದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಮೀಡಿಯಾದವ್ರನ್ನ ಅಲೋ ಮಾಡಬೇಡಿ ಅಂತಂದ್ಬಿಟ್ಟು. ಏನಪ್ಪ ಕುಮಾರಸ್ವಾಮಿ ಅವರ ನಡವಳಿಕೆನ ಇತ್ತೀಚೆಗೆ ತುಂಬ ವಿಭಿನ್ನವಾಗ್ತಾ ಇದೆ, ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಓಕೆ, ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನನ್ನ ಕೊಲೀಗ್ ಪವಿತ್ರ. ಪವಿತ್ರ, ನಾನು ಆಗಲೇ ಹೇಳ್ತಾ ಇದ್ದೆ, ಕುಮಾರಸ್ವಾಮಿ ಅವರು ದೇವಸ್ಥಾನಕ್ಕೆ ಹೋಗೋದು, ಜ್ಯೋತಿಷಿಗಳನ್ನ ಭೇಟಿ ಮಾಡೋದು ಹೊಸದೇನೂ ಅಲ್ಲ, ಬಟ್ ಇವತ್ತು ಯಾಕೆ ಇಷ್ಟೊಂದು ರಿಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು ಅಂತ.
ಅರವಿಂದ್ ಈಗಾಗಲೇ ಇವತ್ತು ರಾಜಗುರು ಅವರ ಮನೆಗೆ, ದ್ವಾರಕನಾಥ್ ಅವರ ಮನೆಗೆ ಸಿಎಂ ಬಂದಿರುವಂಥದ್ದು. ಆದರೆ ಇಲ್ಲಿ ಮುಖ್ಯವಾಗಿ ಪೊಲೀಸ್ ಅವರು ನಿರ್ಬಂಧವನ್ನು ಹೇರಿರುವಂಥದ್ದು. ಸಾಮಾನ್ಯವಾಗಿ ರಾಜಗುರು ಅವರ ಮನೆಗೆ ಅವರ ಮಗನ ಭವಿಷ್ಯದ ಕುರಿತಂತೆ ಈ ಹಿಂದೆಯೂ ಕೂಡ ಚರ್ಚೆ ಮಾಡೋದಕ್ಕೆ ಬಂದಿದ್ದರು. ಜೊತೆಗೆ ಕುಕ್ಕೆಯ ವಿಚಾರದಲ್ಲೂ ಕೂಡ ಚಿನ್ನದ ರಥವನ್ನು ಕೊಡೋ ವಿಚಾರಕ್ಕೆ ಚರ್ಚೆಗೆ ಬಂದಿದ್ದರು. ಆದರೆ ಆಗ ಮಾಧ್ಯಮಕ್ಕೆ ನಿರ್ಬಂಧ ಇರಲಿಲ್ಲ. ಆದರೆ ಈಗ ಸಿಎಂ ಯಾವ ಪರಿ ಮಾಧ್ಯಮವನ್ನು ದೂರ ಇಟ್ಟಿದ್ದಾರೆ ಅಂದರೆ ಪೊಲೀಸರ ಮೂಲಕ ಕಾಕಿಯನ್ನು ಬಳಸಿ ಮಾಧ್ಯಮವನ್ನು ಹೊರದಬ್ಬುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸೇಮ್ ರೆಸಾರ್ಟಲ್ಲಿ ಯಾವ ರೀತಿ ಆಯಿತು ಅಂದರೆ ಪಬ್ಲಿಕ್ ರೋಡ್ನಲ್ಲಿ ಮಾಧ್ಯಮವನ್ನು ನಿರ್ಬಂಧ ಮಾಡಿರುವಂಥದ್ದು. ಸೊ ಇವತ್ತು ಕೂಡ ಅದೇ ರೀತಿ ಆಗ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ದ್ವಾರಕನಾಥ್ ಅವರ ಮನೆಯ ಮುಂಭಾಗ ಇದ್ದೀವಿ. ಇಲ್ಲಿ ಸಾಮಾನ್ಯವಾಗಿ ಪೊಲೀಸ್ ಅವರ ಜೊತೆಗೆ ಬೆಂಗಾವಲು ವಾಹನ ಬಂದಿದೆ. ಪೊಲೀಸ್ ಅವರ ಬಿಗಿ ಭದ್ರತೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಪೊಲೀಸ್ ಅವರು ಯಾವುದೇ ಕಾರಣಕ್ಕೂ ಕೂಡ ಈ ರಸ್ತೆಯ ಆಸುಪಾಸಿನಲ್ಲಿ ಮಾಧ್ಯಮವನ್ನು ಚಿತ್ರೀಕರಣ ಮಾಡೋದಕ್ಕೂ ಕೂಡ ಬಿಡಲ್ಲ. ಆ ಭಾಗದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಎಡಭಾಗದಲ್ಲಿ ಅಲ್ಲಿ ದ್ವಾರಕನಾಥ್ ಅವರ ಮನೆ ಇರುವಂಥದ್ದು. ಸೊ ಅಲ್ಲಿಗೆ ಸಿಎಂ ಸುಮಾರು ಒಂದು 20 ನಿಮಿಷ ಆಯಿತು ಈಗ ಸಿಎಂ ಬಂದು. ಆದರೆ ಇಲ್ಲಿ ಮಾಧ್ಯಮದವರನ್ನ ಸಂಪೂರ್ಣವಾಗಿ ಈ ರಸ್ತೆಯಲ್ಲಿ ನಿಷೇಧವನ್ನು ಮಾಡಿದ್ದಾರೆ. ಜೊತೆಗೆ ಜನಸಾಮಾನ್ಯರ ಒಂದು ಓಡಾಟಕ್ಕೂ ಕೂಡ, ಅಂದರೆ ವಾಹನ ಓಡಾಟಕ್ಕೂ ಕೂಡ ಒಂದು ರೀತಿ ನಿರ್ಬಂಧವನ್ನು ಹಾಕಿರುವಂಥದ್ದು. ಅರವಿಂದ್, ಅದೇ ಏನು ಕಾರಣ ಅಂತ ಏನು ಹೇಳ್ತಾರೆ ಪೊಲೀಸರು, ಯಾಕೆ ನೀವು ನಮ್ಮನ್ನು ತಡಿತಾ ಇದ್ದಾರೆ ಅಂತ ಕೇಳೋದಕ್ಕೆ ಏನು ಉತ್ತರ ಕೊಡ್ತಾರೆ? ಕುಮಾರಸ್ವಾಮಿ ಅವರ ಇನ್ಸ್ಟ್ರಕ್ಷನ್ ಇದೆ ಅಂತ ಹೇಳ್ತಾರ? ಪೊಲೀಸರು ಹೇಳ್ತಾ ಇರುವಂಥದ್ದು, ನೀವು ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ, ಆದರೆ ಇಲ್ಲೊಂದು ಬ್ಯಾರಿಕೇಡ್ ಹಾಕಿದ್ದೀವಿ, ಅದನ್ನು ದಾಟಿ ನೀವು ಬರೋ ಹಾಗಿಲ್ಲ. ನೀವು ಅದನ್ನು ಸಿಎಂ ಇದನ್ನು ಹೇಳಿದ್ದಾರೆ ನಿಮಗೆ ಈ ರೀತಿ ಮಾಡಬಾರ್ದು, ಮಾಧ್ಯಮದವರು ಬರಬಾರ್ದು, ಚಿತ್ರೀಕರಣ ಮಾಡಬಾರ್ದು ಅನ್ನುವಂಥದ್ದನ್ನು. ಸೊ ಆದರೆ ಇದಕ್ಕೂ ಕೂಡ ಪೊಲೀಸರು ಯಾವುದೇ ರೀತಿ ಉತ್ತರವನ್ನು ಕೊಡ್ತಾ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಈ ಒಂದು ಅವರ ಮನೆಯ, ದ್ವಾರಕನಾಥ್ ಅವರ ಮನೆಯ ಆಸುಪಾಸಿಗೆ ಸಿಎಂ ಭೇಟಿಯಾಗಿದ್ದಾರೆ, ಇದು ಅವರ ಖಾಸಗಿತನ. ಸೊ ಹಾಗಾಗಿ ನಿಮ್ಮನ್ನು ಚಿತ್ರೀಕರಣಕ್ಕೆ ನಾವು ಅಲೋವ್ ಮಾಡಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಪೊಲೀಸರು ಕೂಡ ಸೂಕ್ತವಾದ ಉತ್ತರವನ್ನು ಕೊಡ್ತಾ ಇಲ್ಲ. ಈಗ ಮೊನ್ನೆಯಿಂದ ನೀವು ಸಿಎಂ ನಡೆಯನ್ನು ಕೂಡ ಗಮನಿಸ್ತಾ ಇರ್ಬೋದು, ಅವರು ಯಾವುದೇ ಕಾರಣಕ್ಕೂ ಕೂಡ ಮಾಧ್ಯಮದವ್ರನ್ನ ಹತ್ರಕ್ಕೂ ಕೂಡ ಬಿಟ್ಕೋತಾ ಇಲ್ಲ. ಜೊತೆಗೆ ಬಾಯ್ಕಾಟನ್ನು ಮಾಡಿದ್ದೀನಿ ಮಾಧ್ಯಮದವ್ರನ್ನ ಅಂತ ಅವರು ಕೂಡ ಸೂಚ್ಯವಾಗಿ ತಿಳಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಕಂಪ್ಲೀಟ್ ಆಗಿ ಮಾಧ್ಯಮದವ್ರನ್ನ ಮೇಲೆ, ಅಂದರೆ ಚಿತ್ರೀಕರಣಕ್ಕೆ ಯಾವುದೇ ರೀತಿ ಅವಕಾಶ ಕೊಡದಂತೆ ನಿರ್ಬಂಧವನ್ನು ಹಾಕಿರುವಂಥದ್ದು, ಜೊತೆಗೆ ಇದು ಸಿಎಂ ಸೂಚನೆಯ ಮೇರೆಗೆ ಆಗಿರುವಂಥದ್ದು ಅನ್ನುವಂಥದ್ದು ಪಕ್ಕ ಆಗಿದೆ. ಸೊ ಅವರ ನಿರ್ದೇಶನದಂತೆ ಕಾಕಿ ಪಡೆಯವರು ಈ ರೀತಿಯ ಒಂದು ಮಾಧ್ಯಮ ನಿರ್ಬಂಧವನ್ನು ಮಾಡ್ತಾ ಇದ್ದಾರೆ. ಅರವಿಂದ್, ಓಕೆ, ಈಗ ರಾಜಗುರುಗಳನ್ನ ಭೇಟಿಯಾಗಿದ್ದು, ರಾಜಗುರುಗಳಿಗೆ ಏನು ಹೇಳಿದ್ದಾರೆ ಭೇಟಿ ಸಂದರ್ಭದಲ್ಲಿ? ಏನಾದರೂ ಪೂಜೆ ಪುನಸ್ಕಾರ, ಹೋಮ ಹವನ, ಇದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಾಯ್ತಾ ಪವಿತ್ರ? ಎಸ್ ಅರವಿಂದ್, ಈಗ ಮುಖ್ಯವಾಗಿ ರಾಜಗುರು ಅವ್ರನ್ನ ಭೇಟಿಯಾಗೋದಕ್ಕೆ ಕಾರಣ ಬಹುಶಃ ಅವರ ನೋಡ್ತಾ ಇರ್ಬೋದು, ಈಗಲೂ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಏನ್ ಮಾತಾಡ್ತಿದ್ದಾರೆ ನೋಡಿ ಪವಿತ್ರ ಅವರು. ಅರವಿಂದ್, ಈಗ ಸಿಎಂ ಮುಖ್ಯವಾಗಿ ರಾಜಗುರು ಅವ್ರನ್ನ ಭೇಟಿ ಆಗೋದಕ್ಕೆ ಕಾರಣ ತಮ್ಮ ಮಗನ ಮಂಡ್ಯದ ಭವಿಷ್ಯ ಏನಾಗ್ಬೋದು ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಈವನ್ ಇವತ್ತು ಎಚ್ ವಿಶ್ವನಾಥ್ ಅವರು ಕೂಡ ಅದೇ ಮಾತನ್ನ ಹೇಳಿದ್ರು, ಸಿಎಂಗೆ ಟೆನ್ಷನ್ ಇದೆ, ಮುಂದಿನ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನಾಗಲಿದೆ, ಅದರಲ್ಲೂ ಕೂಡ ಮಂಡ್ಯದ ಭವಿಷ್ಯ ಏನಾಗಲಿದೆ ಅನ್ನುವಂತಹ ಭಯ ಸಿಎಂಗಿದೆ. ಅದಕ್ಕೋಸ್ಕರನೇ ಅವರು ರೆಸಾರ್ಟ್ಗೆ ಶಾಂತಿಯನ್ನು ಅರಸಿ ಹೋಗ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು. ಸೊ ಅದೇ ಕಾರಣಕ್ಕೆ ಸಿಎಂ ಇವತ್ತು ರಾಜಗುರುವನ್ನು ರೆಸಾರ್ಟ್ಗೆ ಹೋಗೋ ಮುನ್ನ ಭೇಟಿಯಾಗೋದಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು. ಮುಖ್ಯವಾಗಿ ಮಂಡ್ಯದಲ್ಲಿ ಏನಾಗ್ಬೋದು ನಿಖಿಲ್ ಭವಿಷ್ಯ ಅನ್ನುವಂತಹ ಒಂದು ಟೆನ್ಷನ್ ಅವ್ರನ್ನ ಕಾಡ್ತಾ ಇದೆ. ಸೊ ಅದಕ್ಕಾಗಿಯೇ ಈ ರೀತಿ ಅವರು ರಾಜಗುರುವಿನ ಮಾರ್ಗದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಈ ಹಿಂದೆ ಕೂಡ ಅವರ ಒಂದು ಇಂಟೆಲಿಜೆನ್ಸ್ ವರದಿ ಏನು ಬಂದಿತ್ತು ಆ ಲೆಕ್ಕವನ್ನು ಕೂಡ ತರಿಸಿ ರಾಜಗುರು ಹತ್ರ ಹೋಗಿದ್ರು, ಏನಾಗಬಹುದು ಭವಿಷ್ಯ ಅನ್ನುವಂತಹ ಕಾರಣಕ್ಕೆ ಈಗ ಮತ್ತೆ ಸಿಎಂ ಟೆನ್ಷನಲ್ಲಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಅನ್ನುವಂಥದ್ದು ಇವತ್ತು ರಾಜಗುರುವನ್ನ ರೆಸಾರ್ಟ್ಗೆ ಹೋಗೋ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಹೋಗ್ಲಿ, ಮೀಡಿಯಾದವ್ರನ್ನಂತೂ ಬಿಡಲಿಲ್ಲ, ಪಾಪ ಜನ ಓಡಾಡ್ತಾ ಇದ್ದಾರೆ, ಅವ್ರಿಗಾದರೂ ಅವಕಾಶ ಮಾಡಿಕೊಡಿ. ಮುಖ್ಯಮಂತ್ರಿ ಬಂದರು ಅಂದ ತಕ್ಷಣ ರೋಡೇ ಬ್ಲಾಕ್ ಮಾಡಿಬಿಡೋದ? ಮುಖ್ಯಮಂತ್ರಿ ಆದವರು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತುವೆ ಮೊನ್ನೆ ಚಿಕ್ಕಮಗಳೂರಿನಲ್ಲಿ ಇದ್ದಾಗಲೂ ಹೀಗೆ ಮಾಡಿದ್ರು, ಅದ್ಯಾವುದೋ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರೆ ಆ ದೇವಸ್ಥಾನಕ್ಕೆ ಯಾರೂ ಬರೋ ಹಂಗಿಲ್ಲ ಭಕ್ತಾದಿಗಳು ಅಂತ. ಏನು ದಬ್ಬಾಳಿಕೆ, ಏನಿದು ಅಂತಲೇ ಅರ್ಥ ಆಗ್ತಾ ಇಲ್ಲ.